ಕಳಂಕ ಹಳಿಮಠ ಆಗ್ರಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲೆಡೆಯಿಂದ ಲೋಕಾಯುಕ್ತದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸ್ಥಾನದಿಂದ ಕೆಳಗಿಳಿಯುವಂತೆ ನ್ಯಾಯಮೂರ್ತಿಗಳಾದಂತಹ ಭಾಸ್ಕರ ಅವರಿಗೆ ಒತ್ತಡ ಬರ್ತಾ ಇದ್ರೂ ಕೂಡ ಯಾವ ಕಾರಣಕ್ಕೂ ನನ್ನ ಕುರ್ಚಿಯನ್ನು ಬಿಟ್ಟು ಏಳೋದಿಲ್ಲ ಅಂತಿದ್ದಾರೆ ನ್ಯಾಯಮೂರ್ತಿ ಭಾಸ್ಕರ ರಾವ್ ಅವರು. ಆದರೆ ಒತ್ತಡಗಳು ಹೆಚ್ಚಾಗ್ತಾ ಇದ್ದು ಈಗ ಹಲವಾರು ಪ್ರಮುಖರು ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯದ ಬಿಸಿ ಬಿಸಿ ಸುದ್ದಿ ಅಂದ್ರೆ ಅದು ಲೋಕಾಯುಕ್ತ ಸಂಸ್ಥೆ ಬಗ್ಗೆ. ಈ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಆರೋಪ ಪ್ರಕರಣ ರಾಜ್ಯವ್ಯಾಪಿ ಚರ್ಚೆಯಾಗ್ತಾ ಇದೆ. ಒಂದು ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಲೋಕಾಯುಕ್ತರು ತಮ್ಮದೇ ದಾರಿಯಲ್ಲಿದ್ದಾರೆ. ಇದೀಗ ಇವರ ರಾಜೀನಾಮೆಗೆ ನಿವೃತ್ತ ನ್ಯಾಯಮೂರ್ತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಲೋಕಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ. ಭಾಸ್ಕರ್ ರಾವ್ ರಾಜೀನಾಮೆಗೆ ಮಳಿಮಠ್ ಆಗ್ರಹ. ಕಳಂಕ ಹೊತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ರಾಜೀನಾಮೆಗೆ ರಾಜ್ಯಾದ್ಯಂತ ಒತ್ತಡ ಹೆಚ್ಚಾಗ್ತಿದೆ. ಇಲ್ಲಿವರೆಗೂ ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ರಾಜಕೀಯ ಮುಖಂಡರು ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ. ಆದರೆ ಇದೀಗ ನಿವೃತ್ತ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಕೂಡ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತದಲ್ಲಿ ಇವರು ಬೇಡ. ಎಲ್ಲರೂ ಲಂಚ ತಿನ್ನುವ ಹೊತ್ತಿನಲ್ಲಿ ಅವ್ರನ್ನ ಹಿಡಿಬೇಕು ಅಂತಂದರೆ ಅವನು ಎಷ್ಟು ಒಳ್ಳೆಯ ಗುಣದವನು ಇರಬೇಕು, ಎಷ್ಟು ಅವನಲ್ಲಿ ಜನರ ನಂಬಿಕೆ ಇರಬೇಕು. ಅಂಥ ಮನುಷ್ಯನನ್ನು ನಾವು ಹುಡುಕಿ ಆ ಸ್ಥಾನದಲ್ಲಿ ಕೂಡಿಸಿದರೆ ಆ ಭ್ರಷ್ಟಾಚಾರನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅನ್ನುವ ಒಂದು ಭರವಸೆಯಿಂದ ಈ ಕಾನೂನು ಮಾಡಿ ಏನು ಮಾಡಿದರು. ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಇರಬಹುದು ಅಥವಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿರಬೇಕು. ಆ ಮಟ್ಟದ, ಎಲ್ಲಕ್ಕೂ ಹೆಚ್ಚಿನ ಮಟ್ಟದ ನಂಬಿಕೆ ಉಳ್ಳಂಥ ಜನರನ್ನು ನೇಮಿಸಬೇಕು ಅಂತ ಕಾನೂನು ಮಾಡಿದರು. ಉತ್ತಮರು ಮಾತ್ರ ಲೋಕಾಯುಕ್ತದಲ್ಲಿ ಇರಬೇಕು. ಇವರಲ್ಲಿ ಜನರಲ್ಲಿ ನಂಬಿಕೆ ಇದೆ, ಇವರು ನಂಬಿಕಸ್ಥರು, ಇವರು ಗುಣವಂತರು, ಇವರು ಎಂತೋ ಇಂಥ ಹೊಲಸು ಕೆಲಸ ಮಾಡೋರು ಅಲ್ಲ, ಯಾವತ್ತೂ ನಿಷ್ಠಾವಂತರು, ಇವರು ಗುಣವಂತರು. ಆದ್ದರಿಂದ ಜನರಿಗೆ ಇವ್ರ ಮೇಲೆ ನಂಬಿಕೆ ಇದೆ. ಆಮೇಲೆ ಇವರು ಸಮರ್ಥರು ಇರೋದರಿಂದ ಯಾವ ಒತ್ತಾಯಕ್ಕೂ ಒಡಗಾಡದೆ, ಯಾವ ಆಸೆ ಮೀಸಿಗೂ ಅದಕ್ಕೆ ಮಣಿದೇ ತಮ್ಮ ಕೆಲಸ ಮಾಡ್ತಾರೆ. ಬೇಕಾದವ್ರನ್ನ ಅವರು ಹಿಡಿಯುವಂಥ ಒಂದು ಗುಣವಂತಿಕೆ, ಧೈರ್ಯ ಇದೆ ಅಂಥೇಳಿ ಇಂಥ ನ್ಯಾಯಾಧೀಶನ ಮಾಡಬೇಕು ಅಂತ ಕಾನೂನು ಮಾಡಿದರು. ಭ್ರಷ್ಟಾಚಾರ ನ್ಯಾಯಮೂರ್ತಿಗಳಿಗೆ ಅಂಟಿರುವುದು ದುರಾದೃಷ್ಟಕರ. ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಎಲ್ಲ ಜನರು ಈ ಒಂದು ಭ್ರಷ್ಟಾಚಾರದ ಪಿಡುಗಿನಲ್ಲಿ ಹೊರಗೆ ಇಲ್ಲ. ನ್ಯಾಯಾಧೀಶರ ಮಟ್ಟಿಗೂ ಇದು ಬಂದದ್ದು ಬಹಳ ನೋವಿನ ವಿಷಯ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಬೇಲಿ ಕಟ್ಟೋದು ಯಾಕೆ? ಹೊಲದಲ್ಲಿರುವಂಥ ಪೀಕನ್ನು ಸಂರಕ್ಷಣೆ ಮಾಡಬೇಕು, ದನಾಗಿನ ಬಂದು ತಿನ್ನಬಾರ್ದು ಅಂತ. ಈ ಬೇಲಿನೇ ಹೊಲ ಮೇಯಕ್ಕದ್ಬಿಟ್ರೆ ಯಾವುದನ್ನು ನಾವು ಸಂರಕ್ಷಣೆಗಾಗಿ ಅಂತ ನಾವು ಒಂದು ಇದನ್ನು ಬೇಲಿನ ಕಟ್ಟಿದೆವೋ ಅದೇ ಅದನ್ನು ನುಂಗಕ್ಕೆ ಹೋದರೆ ಏನು ಪರಿಸ್ಥಿತಿ ಆಗ್ತದೆ ಅಂದರೆ ನಿಷ್ಪ್ರಯೋಜನ. ಈ ವ್ಯವಸ್ಥೆ ನಿಷ್ಪ್ರಯೋಜಕ ಆಗುತ್ತದೆ ಅನ್ನೋ ಮಾತು ಸರಿ. ನಡತೆಗೆಟ್ಟ ಮೇಲೆ ಗಿಲ್ಲಿರುವುದು ಬೇಡ. ಇವ್ರ ನಡತೆ ಸರಿ ಇಲ್ಲ, ಇವ್ರ ಮಗ ಏನೇನೋ ಮಾಡಿದ್ದಾನೆ, ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಇವ್ರದ್ದು ಕೈ ಇದೆ, ಆದ್ದರಿಂದ ಇವ್ರ ಜನರಲ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ. ಇವ್ರನ್ನ ನಾವು ಇವ್ರನ್ನ ಕೆಲಸದಿಂದ ಇವ್ರನ್ನ ವಜಾ ಮಾಡಬೇಕು ಅಂತ ಜನರ ಒತ್ತಾಯ, ಲೆಜಿಸ್ಲೇಟರ್ಸ್ ಒತ್ತಾಯ, ಭಾಳ ಎಲ್ಲ ಜನರ ಕಡೆಯಿಂದ ಭಾಳ ಒತ್ತಾಯ ಬರ್ತಾ ಇದೆ. ತನಿಖೆ ಬೇಡ, ರಾಜೀನಾಮೆ ಬೇಕು. ಎಷ್ಟೋ ಜನ ಇದು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು, ಮತ್ತೊಂದು ಎನ್ಕ್ವೈರಿ ಮಾಡಬೇಕು. ಇದು ಈ ಎನ್ಕ್ವೈರಿ ಮಾಡಿದರು ಅಂತ ತಿಳ್ಕೊಂಡು ಸಿ ಬಿ ಐ ಮಾಡಲಿ, ಯಾರೇ ಮಾಡಲಿ, ಏನೋ ಮಾಡಲಿ, ಎನ್ಕ್ವೈರಿ ಮಾಡಿದ ಮೇಲೆ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ, ಇವ್ರ ಮೇಲೆ ಕೇಸು ಮಾಡಬಹುದು ಅಂತ. ಆಮೇಲೆ ಏನಾಗುತ್ತೆ, ಆ ಪ್ರಕಾರ ಕೋರ್ಟಿಗೆ ಕೇಸ್ ಹಾಕಬೇಕು. ಅವರು ಸಿ ಬಿ ಐ ಅವರು ಕೊನೆಯ ನಿರ್ಣಯ ಅವ್ರದ್ದು ಅಲ್ಲ, ಅವರಿಗೆ ಕೇಸ್ ಹಾಕುವಷ್ಟು ಸಾಕಷ್ಟು ಪುರಾವೆ ಇದೆ
ಅಂತ ಅವರು ಆ ನಿರ್ಣಯಕ್ಕೆ ಬಂದ ಮೇಲೆ ಅದು ಕೋರ್ಟಿಗೆ ಹೋಗಬೇಕು. ಆವಾಗ ಕೋರ್ಟ್ನವರು ಸಾಕ್ಷಿ ಪುರಾವೆ ನೋಡಿಕೊಂಡು ಅವರು ನಿರ್ಣಯ ಕೊಡಬೇಕು. ಅದರ ಮೇಲೆ ಮೇಲಿನ ಕೋರ್ಟಿಗೆ ಹೋಗಬೇಕು, ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಇದಿಷ್ಟೆಲ್ಲ ಆಗೋದ್ರಲ್ಲಿ ಇವರು ಟರ್ಮ್ ಮುಗಿದೋಗಿರುತ್ತೆ. ಕೇಳಿದ್ರಲ್ವಾ ನಿವೃತ್ತ ನ್ಯಾಯಮೂರ್ತಿ ವಿ ಎಸ್ ಮಳೀಮಠ್ ಅವರ ಮಾತುಗಳನ್ನು. ಬೇಲಿಯೇ ಎದ್ದು ಹೊಲಮೆಯ್ದಂತೆ ಅಂತ ಹೇಳಿರುವ ಮಳೀಮಠ್ ನಡತೆಗೆಟ್ಟ ಮೇಲೆ ಇಲ್ಲಿರೋದು ಬೇಡ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಎಷ್ಟೇ ಅಲ್ಲ, ಇನ್ನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಈ ಹೊತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಲೋಕಾಯುಕ್ತದಲ್ಲಿ ಜನರ ನಂಬಿಕೆ ಬೇಕು. ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಜನರ ನಂಬಿಕೆ. ಕಾನ್ಫಿಡೆನ್ಸ್ ಆಫ್ ದ ಪೀಪಲ್ ಈಸ್ ಇಂಪಾರ್ಟೆಂಟ್. ಈ ಸಂಸ್ಥೆಯಲ್ಲಿ ಜನರಿಗೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಅದು ಬಹಳ ಮುಖ್ಯ. ಅವನು ಒಳ್ಳೆಯವನು ಇದ್ದು ಅವನೇನು ತಪ್ಪು ಮಾಡದೇ ಇದ್ರೂ ತಪ್ಪು ಮಾಡೋರು ಹಂಗೆ ಕಂಡ್ರೆ ಜನರ ನಂಬಿಕೆ ಹೋಗ್ಬಿಡ್ತದೆ. ನ್ಯಾಯಮೂರ್ತಿಗಿಂತ ಸಂಸ್ಥೆಯ ನಂಬಿಕೆ ಮುಖ್ಯ. ಈ ಸಂಸ್ಥೆಯಲ್ಲಿ ಜನರ ನಂಬಿಕೆ ಮುಖ್ಯ. ಅವರು ನಿಜವಾಗಿ ತಪ್ಪಿಸ್ತಾರೆ, ಅದಕ್ಕಿಂತಲೂ ಹೆಚ್ಚಿಗೆ ನಂಬಿಕೆ ಮುಖ್ಯ. ಆ ನಂಬಿಕೆ ಕಳ್ಕೊಳ್ಳೋದು ಹಾಗೆ ನಮ್ಮ ವ್ಯಕ್ತಿತ್ವ ನಮ್ಮ ನಡತೆ ಇರಬೇಕು. ಆ ನಂಬಿಕೆ ಆಗದಂಗೆ ನಾವು ಭಾಳ ಕಾಳಜಿ ತಗೊಳ್ಬೇಕು. ನಾನು ಆನೆಸ್ಟ್ ಇರ್ಬೋದು, ಆನೆಸ್ಟ್ ಇದ್ರೂ ಜನರು ನಮಗೆ ಸಂಶಯ ಪಡೆದ ಹಾಗೆ ನಾನು ನಡತೆ ನೋಡ್ಕೊಳ್ಬೇಕು. ಭಾಸ್ಕರ್ ರಾವ್ ರಿಂದ ಲೋಕಾಯುಕ್ತದ ನಂಬಿಕೆ ಹೋಗಿದೆ. ಈಗ ನಂಬಿಕೆ ಹೋಗಿದೆ, ಇದರಲ್ಲಿ ಸಂಶಯವಿಲ್ಲ. ಇಷ್ಟೊಂದು ಜನ ಎಮ್ ಎಲ್ ಎಗಳು, ಜನರು, ನ್ಯಾಯಾಧೀಶರು ಎಲ್ಲರೂ, ಹೆಗ್ಡೆ ಅವ್ರು ಹೇಳಿದ್ದಾರೆ, ಅವರು ಎಲ್ಲರೂ ಇದರಲ್ಲಿ ಈ ನಂಬಿಕೆ ಇಲ್ಲಪ್ಪ, ಜನರ ನಂಬಿಕೆ ಹೋಗಿದೆ ಅನ್ನೋದರಲ್ಲಿ ನಿಸ್ಸಂಶಯವಾದ ಮಾತು. ಅವರು ನಿಜವಾಗಿ ಇದರಲ್ಲಿ ಹೊಲಸು ಕೈ ಹಾಕಿದಾರೋ ಇಲ್ವೋ ಆ ಮಾತು ಬೇರೆ, ಅದ್ರ ಬಗ್ಗೆ ಪುರಾವೆ ಇಲ್ಲ, ಅದನ್ನು ನನಗೂ ಹೇಳೋಕ್ಕಾಗಲ್ಲ. ಆದರೆ ನನಗೇನು ಹೇಳೋಕ್ಕೆ ಸಾಧ್ಯ ಇದೆ, ನಂಬಿಕೆ ಕಳ್ಕೊಂಡಿದ್ದಾನಪ್ಪ ಇವನು. ಇದನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಅವರು ನಿಜವಾಗಿಯೂ ಅವರು ಈ ಹೊಲಸು ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಯಾವುದೂ ಆಧಾರ ಇಲ್ಲ. ಆದರೆ ಜನರು ಅಯ್ಯೋ ಇವನು ಹೀಗಾಗಿದ್ದಾನೆ ಹೀಗಿದೆ ಅಂತ ಎಲ್ಲ ಇವ್ರನ್ನ ರಾಜೀನಾಮೆ ಕೊಡ್ರಿ, ಇವ್ರು ಕೇಸ್ ಹಾಕ್ರಿ ಅಂತಂದಾಗ ನಂಬಿಕೆ ಹೋಗಿದೆ ಅನ್ನೋದರಲ್ಲಿ ದೃಢವಾಗಿ ನಿಶ್ಚಿತವಾಗಿ ಹೇಳ್ಬೋದು. ನಂಬಿಕೆ ಕಳೆದುಕೊಂಡವರು ಲೋಕಾಯುಕ್ತರಾಗಿ ಇರೋದು ತಡವಲ್ಲ. ಜನರಲ್ಲಿ ಮುಖ್ಯವಾದದ್ದು ನಂಬಿಕೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಹಾಗೆ ನೀವು ನಡ್ಕೋಬೇಕು. ಬರೀ ನೀವು ಶುದ್ಧವಾಗಿ ಒಳ್ಳೆ ಪವಿತ್ರ ರೀತಿಯಿಂದ ನಡ್ಕೊಂಡ್ರೂ ನೀವು ನಿಮ್ಮ ನಂಬಿಕೆ ಕಳ್ಕೊಳ್ಳೋದು ಹಾಗೆ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಬರೀ ನಾನು ಆನೆಸ್ಟ್ ಇದ್ದರೆ ಸರಿಯಲ್ಲ, ಜನರಿಗೆ ನಾನು ಆನೆಸ್ಟ್ ಇದ್ದೇನೆ ಅನ್ನುವಂಥ ನಂಬಿಕೆ ಅದು ಹೋಗದ ಹಾಗೆ ನಾನು ನೋಡ್ಕೊಳ್ಳೋದು ಭಾಳ ಅವಶ್ಯ. ಹೀಗಾದರೆ ಹೇಗೆ? ನಮ್ಮ ಬೆಡ್ರೂಮ್ ಕಥೆಯಾಗಿ ಹೇಳಿದ್ದೇನೆ ಅಂದರೆ ನಂಬಿಕೆ ಹೋಗದಾಗೆ ನಡ್ಕೊಳ್ಬೇಕು. ಇಬ್ಬರು ಕೂಡಿ ಮಲ್ಕೊಂಡ್ರು ನೀವು ಕೀಲಿ ಹಾಕ್ಕೊಂಡು ಕೆಲಕ ಹಾಕ್ಕೊಂಡು ಮಲ್ಕೊಂಡ್ರೆ ನಂಬಿಕೆ ಹೋಗುತ್ತೆ. ನೀವೇನೂ ಮಾಡಿರಲಿಕ್ಕಿಲ್ಲ, ನೀವು ಕೂತ್ಕೊಂಡಕ್ಕೇನು ಪೂಜೆನೂ ಮಾಡಿರ್ಬೋದು, ಅದೇನು ನಂಬಿಕೆ ಹೋಯ್ತಾ? ಜನರಲ್ಲಿ ನಂಬಿಕೆ ಬಹಳ ಮುಖ್ಯ. ಈ ಸಂಸ್ಥೆಗಂತೂ ಬಹಳ ಪವಿತ್ರವಾದ ಸ್ಥಾನ. ಅದು ನಂಬಿಕೆ ಹೋಗಿದೆ, ಅದು ನಂಬಿಕೆ ಹೋಗಿದ್ದಕ್ಕೆ ಸಕಾರಣ ಇದೇನೋ ಏನು ಇಲ್ವೋ ಆ ವಿಚಾರ ಬೇಕಾಗಿಲ್ಲ, ಅವಶ್ಯ ಇಲ್ಲ. ಸ್ವಾಭಿಮಾನ ಆಗಿದ್ದರೆ ರಾಜೀನಾಮೆ ಕೊಡುತ್ತಿದ್ದರು. ಅವರ ಮರ್ಯಾದೆಗೆ ಚ್ಯುತಿ ಬಂದಾಗ ಗೌರವವಾಗಿ ನನಗೆ ಬೇಡಪ್ಪ ತಗೊಳ್ರಿ ಅಂತ ಹೇಳೋದು ಬಹಳ ಯೋಗ್ಯವಾದ ನಡತೆ. ಎಲ್ಲ ದೊಡ್ಡ ಮನುಷ್ಯರು ಯಾರು ಮತ್ತು ಯಾರು ಸ್ವಾಭಿಮಾನಿಗಳಿರ್ತಾರೆ ತಮ್ಮ ಅಭಿಮಾನ ತಮ್ಮ ಚರಿತ್ರೆಯ ಬಗ್ಗೆ ಅವರು ಒಂದು ದಿವಸ ನಿಲ್ಲಬಾರ್ದು. ದೇವರು ರಾಜೀನಾಮೆ ಕೊಡುವ ಬುದ್ಧಿ ಕೊಡಲಿ. ಥೂ ಬೇಡ, ಇದು ನಾನು ಈ ಕೆಲಸನೇ ಬೇಡ ನನಗೆ ಅನ್ನುವಂಥದ್ದು ಯೋಗ್ಯವಾದ ಮಾರ್ಗ. ಅದು ಆ ಯೋಗ್ಯವಾದ ಮಾರ್ಗ, ಅದನ್ನು ಆ ಮಾರ್ಗದಲ್ಲಿ ನಡೆಯುವ ಸದ್ಬುದ್ಧಿ ಅವರಿಗೆ ಬರಬೇಕು, ಅವ್ರಿಗೆ ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ.
ಭಾಸ್ಕರ್ ರಾವ್ಗೆ ಮತ್ತೊಂದು ಕಂಟಕ ಎನ್ನುವಂತೆ ನಿವೃತ್ತ ನ್ಯಾಯಮೂರ್ತಿಗಳೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಆದರೆ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಭಾಸ್ಕರ್ ರಾವ್ ಮಾತ್ರ ರಾಜೀನಾಮೆ ವಿಚಾರ ತನಗೆ ಗೊತ್ತೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಬೆಂಗಳೂರಿನಿಂದ ನವೀನ್ ಪರದೇಸಿ, ಸುವರ್ಣ ನ್ಯೂಸ್.